ಸ್ಟೂಡೆಂಟ್ಸ್ ಎಎಫ್ಎಂ ಅಲ್ಲಿ ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನಮಗೆ ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ಸ್ ಅಂತ ಇದೆ. ಮರ್ಜರ್ಸ್ ಅಂದ್ರೆ ಎರಡು ಒಂದೇ ತರದ ಒಂದೇ ನೇಚರ್ ಆಫ್ ಬಿಸ್ನೆಸ್ ಒಂದೇ ಲೈನ್ ಆಫ್ ಬಿಸ್ನೆಸ್ ಮಾಡ್ತಕ್ಕಂತ ಎರಡು ಕಂಪನಿಗಳು ಅವ್ರ ಕಂಪನಿನ ಕ್ಲೋಸ್ ಮಾಡಿ ಓಕೆನಾ ಇನ್ನೊಂದು ಹೊಸ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ ಒಂದು ಹೊಸ ಹೆಸರೊಂದಿಗೆ ಒಂದು ಹೊಸ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾರೆ, ಅದನ್ನೇ ನಾವು ಮರ್ಜರ್ ಅಂತ ಹೇಳ್ತೀವಿ. ಅಕ್ವಿಸಿಷನ್ ಅಂತ ಹೇಳಿದ್ರೆ ಒಂದು ರನ್ನಿಂಗ್ ಕಂಪನಿ ಇನ್ನೊಂದು ಕಂಪನಿಯನ್ನ ಪರ್ಚೇಸ್ ಮಾಡೋದನ್ನ ಅಕ್ವಿಸಿಷನ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಸಿ, ಇಲ್ಲಿ ಎರಡು ಕಂಪನಿಗಳು ಒಂದೇ ತರದ ಕಂಪನಿಗಳು ಕ್ಲೋಸ್ ಆಗಿ ಒಂದು ಬಿಸ್ನೆಸ್ ನ ಇನ್ನೊಂದು ಹೊಸ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ರೆ ಅಂದ್ರೆ ಅರ್ಥ ಎರಡು ಕಂಪನಿಗಳು ಅವ್ರ ಬಿಸ್ನೆಸ್ ಅನ್ನ ಹೊಸ ಕಂಪನಿಗೆ ಮಾರ್ತಾ ಇದೆ ಅಂತ ಅರ್ಥ. ಹಾಗಾದ್ರೆ ಎರಡು ಕಂಪನಿಗಳು ಏನಿದೆ ಆ ಎರಡು ಕಂಪನಿಗಳನ್ನ ನಾವು ವೆಂಡಾರ್ ಕಂಪನಿ ಅಂತ ಹೇಳ್ತೀವಿ ಅಥವಾ ಟ್ರಾನ್ಸ್ಫರಾರ್ ಕಂಪನಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಟ್ರಾನ್ಸ್ಫರಾರ್ ಅಥವಾ ವೆಂಡಾರ್ ಕಂಪನಿ ಅಂತ ಹೇಳ್ತೀವಿ ಅಥವಾ ಸೆಲ್ಲಿಂಗ್ ಕಂಪನಿ ಅಂತ ಹೇಳ್ತೀವಿ. ಈ ಎರಡೂ ಕಂಪನಿಗಳ ಅಸೆಟ್ಸ್ ಅನ್ನ ಬಿಸ್ನೆಸ್ ಅನ್ನ ಯಾವ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ ಅವ್ರನ್ನ ನಾವು ಟ್ರಾನ್ಸ್ಫರಿ ಕಂಪನಿ ಅಂತ ಹೇಳ್ತೀವಿ ಅಥವಾ ಪರ್ಚೇಸಿಂಗ್ ಕಂಪನಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪರ್ಚೇಸಿಂಗ್ ಕಂಪನಿ ಅಂತ ಹೇಳ್ತೀವಿ. ಇಲ್ಲಿ ಕ್ವಶನ್ ಬರೋದು ಈ ಎರಡು ಕಂಪನಿಗಳನ್ನ ಈ ಒಂದು ಹೊಸ ಕಂಪನಿ ಪರ್ಚೇಸ್ ಮಾಡಿದಾಗ ಓಕೆನಾ ಈ ಹೊಸ ಕಂಪನಿ ಏನು ಹಳೆ ಕಂಪನಿ ಎರಡು ಕಂಪನಿಗಳನ್ನ ಪರ್ಚೇಸ್ ಮಾಡ್ತಾ ಇದೆ ಅವರ ಬಿಸ್ನೆಸ್ ಅನ್ನ ಅವರ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದೆ ಅದಕ್ಕೆ ಪರ್ಚೇಸಿಂಗ್ ಕಂಪನಿ ಕೊಡ್ತಕ್ಕಂತಹ ಅಮೌಂಟ್ ಅನ್ನ ನಾವು ಏನಂತ ಹೇಳ್ತೀವಿ? ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ವಾಟ್ ಈಸ್ ಪರ್ಚೇಸ್ ಕನ್ಸಿಡರೇಷನ್? ಒಂದು ಟೂ ಮಾರ್ಕ್ಸ್ ಗೆ ಬರ್ತಕ್ಕಂತ ಚಾನ್ಸಸ್ ಇದೆ. ಸೊ ಈ ಪರ್ಚೇಸ್ ಕನ್ಸಿಡರೇಷನ್ ಈಸ್ ದ ಪ್ರೈಸ್ ಪೇಬಲ್ ಬೈ ಪರ್ಚೇಸಿಂಗ್ ಕಂಪನಿ ಟು ದ ವೆಂಡಾರ್ ಕಂಪನಿ ಫಾರ್ ದ ಅಸೆಟ್ಸ್ ಆರ್ ಬಿಸ್ನೆಸ್ ಪರ್ಚೇಸ್. ಓಕೆನಾ? ಪರ್ಚೇಸಿಂಗ್ ಕಂಪನಿ ಕೊಡೋ ಅಂತಹ ಪ್ರೈಸ್ ಅನ್ನ ಯಾರಿಗೆ ವೆಂಡಾರ್ ಕಂಪನಿಗೆ ಕೊಡ್ತಕ್ಕಂತ ಪ್ರೈಸ್ ಅನ್ನ ನಾವು ಏನಂತ ಹೇಳ್ತೀವಿ? ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಇದು ನಮಗೆ ಫೋರ್ತ್ ಸೆಮಿಸ್ಟರ್ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಇತ್ತು. ಬೈ ಚಾನ್ಸ್ ಏನಾಯ್ತು, ನೀವೆಲ್ಲ ಪ್ರಮೋಟ್ ಆಗ್ಬಿಟ್ರಿ, ನೀವು ಅಲ್ಲಿ ಏನು ಕಲಿಯೋದಕ್ಕೆ ಆಗ್ಲಿಲ್ಲ. ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ನಮಗೆ ಮೂರ್ ಮೆಥಡ್ ಅಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಬರುತ್ತೆ. ಮೊದಲನೇ ಮೆಥಡ್ ಲಂಪ್ಸಮ್ ಮೆಥಡ್ ಅಂತ ಹೇಳ್ತೀವಿ. ಏನದು? ಲಂಪ್ಸಮ್ ಮೆಥಡ್. ಎರಡನೇದು ನೆಟ್ ಅಸೆಟ್ ಮೆಥಡ್. ಮೂರನೇದು ನೆಟ್ ಪೇಮೆಂಟ್ ಮೆಥಡ್ ಅಂತ ಹೇಳಿ ಮೂರ್ ಮೆಥಡ್ ಇದೆ. ಒಂದು ನೆಟ್ ಅಸೆಟ್ ಮೆಥಡ್, ಎರಡನೇದು ಲಂಪ್ಸಮ್ ಮೆಥಡ್, ಮೂರನೇದು ನೆಟ್ ಪೇಮೆಂಟ್ ಮೆಥಡ್ ಅಂತ ಹೇಳಿ ನಾಲ್ಕನೇದು ಅದರ್ ಮೆಥಡ್ಸ್ ಅಲ್ಲೂ ಕೂಡ ನಾವು ಬಿಸ್ನೆಸ್ ಅನ್ನ ವ್ಯಾಲ್ಯೂ ಮಾಡಬಹುದು ಯಾವ ರೀತಿ ಅಂತ ಹೇಳಿ. ಈಗ ನಾನು ಹೇಳ್ತಕ್ಕಂತ ಕ್ವಶನ್ ಏನಪ್ಪಾ ಅಂದ್ರೆ, ಎಕ್ಸ್ ಕಂಪನಿ ವೈ ಕಂಪನಿ ಇದೆ, ಎರಡು ರನ್ನಿಂಗ್ ಕಂಪನಿ ಇದೆ, ಅದನ್ನ ಎ ಕಂಪನಿ ಪರ್ಚೇಸ್ ಮಾಡ್ತು ಅಂತ ಇಟ್ಕೊಡಿ. ಅಂದ್ರೆ ಎಕ್ಸ್ ಕಂಪನಿ ವೈ ಕಂಪನಿ ಎರಡು ಏನಾಗ್ತಾ ಇದೆ? ಮರ್ಜ್ ಆಗ್ತಾ ಇದೆ, ಜಾಯಿನ್ ಆಗ್ತಾ ಇದೆ, ಅಮಾಲ್ಗಮೇಟ್ ಆಗ್ತಾ ಇದೆ. ಈಗ ಎಕ್ಸ್ ಕಂಪನಿ ವೈ ಕಂಪನಿ ಇರ್ತಕ್ಕಂತ ಶೇರ್ ಹೋಲ್ಡರ್ಸ್ಗೆ ಎ ಕಂಪನಿ ಅಂದ್ರೆ ಪರ್ಚೇಸಿಂಗ್ ಕಂಪನಿ ಎಷ್ಟು ಶೇರ್ಸ್ ಅನ್ನ ಕೊಡುತ್ತೆ? ಯಾರ್ಯಾರಿಗೆ? ಎಕ್ಸ್ ಕಂಪನಿಗೆ ವೈ ಕಂಪನಿಗೆ ಪರ್ಚೇಸಿಂಗ್ ಕಂಪನಿ ಎಷ್ಟು ಶೇರ್ಸ್ ಕೊಡುತ್ತೆ ಅಂತ ಮಾಡ್ತಕ್ಕಂಥದ್ದೇ ನಮ್ಗೆ ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್. ಓಕೆನಾ? ನನ್ನ ಹತ್ರ ಒಂದ್ ಕ್ವಶನ್ ಇದೆ, ಈ ಕ್ವಶನ್ ನ ನಿಮ್ಗೆಲ್ರಿಗೂ ಕಳಿಸ್ತೀನಿ, ನೋಡ್ಕೊಳ್ಳಿ. ಓಕೆನಾ? ಈಗ ಕ್ವಶನ್ ಓದ್ತೀನಿ ನೋಡ್ಕೊಳ್ಳಿ. ಮರ್ಜರ್ಸ್ ಅಂಡ್ ಅಕ್ವಿಸಿಷನ್ ಅಲ್ಲಿ ಪ್ರಾಬ್ಲಮ್ ನಂಬರ್ ಒನ್, ಎ ಲಿಮಿಟೆಡ್ ಅಂಡ್ ಎಚ್ ಲಿಮಿಟೆಡ್ ಅಥವಾ ಬಿ ಲಿಮಿಟೆಡ್ ಹ್ಯಾವ್ ಅಗ್ರೀಡ್ ಟು ಅಮಾಲ್ಗಮೇಟ್ ನ್ಯೂ ಕಂಪನಿ ಕಾಲ್ಡ್ ಬಿ ಲಿಮಿಟೆಡ್. ಸೊ ಎ ಕಂಪನಿ ಮತ್ತೆ ಎಚ್ ಕಂಪನಿ ಅಮಾಲ್ಗಮೇಟ್ ಆಗ್ತಾ ಇದೆ, ಮರ್ಜ್ ಆಗ್ತಾ ಇದೆ. ಇದನ್ನ ಯಾರು ಪರ್ಚೇಸ್ ಮಾಡ್ತಾ ಇದಾರೆ? ಬಿ ಲಿಮಿಟೆಡ್ ಪರ್ಚೇಸ್ ಮಾಡ್ತಾ ಇದೆ. ಫಾರ್ಮ್ ಟು ಟೇಕ್ ಓವರ್ ದ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ಈಚ್ ಕಂಪನಿ. ಇಟ್ ಈಸ್ ಪ್ರೊವೈಡೆಡ್ ದಟ್ fully paid shares of rupees 50 each shall be issued by a new company to the value to the net assets of the old companies. Okay na? Old company il irthakanta net assets ge ond share ge 50 rupees prakara eshtu shares barutho ashtu shares anna yarare kodtare a company ge matte h company ge kodtare. ಏನೇನ್ ಲಯಬಿಲಿಟೀಸ್ ಇದೆ ಅಂದ್ರೆ, ಶೇರ್ ಕ್ಯಾಪಿಟಲ್ ಅಲ್ಲಿ ಎ ಲಿಮಿಟೆಡ್ ಅಲ್ಲಿ 5000 ಶೇರ್ಸ್ ಆಫ್ 50 ಈಚ್, 4000 ಶೇರ್ಸ್ ಆಫ್ 50, ರಿಸರ್ವ್ ಫಂಡ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕ್ರೆಡಿಟರ್ಸ್, ಗುಡ್ ವಿಲ್, ಬಿಲ್ಡಿಂಗ್, ಮಷೀನ್, ಸ್ಟಾಕ್, ಡೆಟಾ, ಕ್ಯಾಶ್ ಅಟ್ ಬ್ಯಾಂಕ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಶೋ ಹೌ ಮೆನಿ ಶೇರ್ಸ್ ದ ಲಿಕ್ವಿಡೇಟರ್ ಆಫ್ ಈಚ್ ಕಂಪನಿ ವಿಲ್ ರಿಸೀವ್ ಫ್ರಮ್ ದ ನ್ಯೂ ಕಂಪನಿ ಡಿಸ್ಟ್ರಿಬ್ಯೂಷನ್ ದ ಸೇಮ್ ಅಂತ ಹೇಳ್ತಾ ಇದ್ದಾರೆ.
ನಾನು ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಏನಿದು ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಶೇರ್ಸ್ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಇಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಪರ್ಟಿಕ್ಯುಲರ್ಸ್ ಮತ್ತೆ ಎ ಲಿಮಿಟೆಡ್ ಕಂಪನಿ ಮತ್ತೆ ಬಿ ಲಿಮಿಟೆಡ್ ಕಂಪನಿ ಅಂತ ಮಾಡ್ಬೋದು ಓಕೆನಾ ಪರ್ಟಿಕ್ಯುಲರ್ಸ್ ಎ ಕಂಪನಿ ಎಚ್ ಅಲ್ವಾ ಇದು ಎಚ್ ಲಿಮಿಟೆಡ್ ಈಗ ಫಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಸೆಟ್ಸ್ ಯಾವ್ದಾವ್ದಿದೆ ನೋಡಿ ಜಸ್ಟ್ ಮೂರು ನಿಮಿಷದಲ್ಲಿ ಮಾಡುವಂತ ಕ್ವಶನ್ ನಮ್ಮ ಹತ್ರ ಎಲ್ಲಾ ಅಸೆಟ್ಸ್ ಇದೆ ಏನೇನಿದೆ ಎ ಕಂಪನಿನಲ್ಲಿ ಗುಡ್ ವಿಲ್ ಇಲ್ಲ ಮತ್ತೆ ಡೆಟಾರ್ಸ್ ಇಲ್ಲ ಬಾಕಿ ಎಲ್ಲಾ ಅಸೆಟ್ಸ್ ಇದೆ ಕರೆಕ್ಟಾ ಬರ್ಕೋಣ ಫಸ್ಟ್ ಗುಡ್ ವಿಲ್ ಎಷ್ಟೆಷ್ಟು ಇದೆ ಅಂದ್ರೆ ಇದರಲ್ಲಿ 10,000 ಇದೆ ಹೇಳ್ತೀರಾ ಬಿಲ್ಡಿಂಗ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟಿದೆ 75,000 ಆಮೇಲೆ ಮಿಷಿನರಿ ಪ್ಲಾಂಟ್ ಅಂಡ್ ಮೆಷಿನರಿ ಎಷ್ಟಿದೆ 90,000 1,00,000 ಆಮೇಲೆ ಸ್ಟಾಕ್ ಎಷ್ಟಿದೆ 95,000 45,000 ಆಮೇಲೆ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ 11,000 ನೋಡಿ ಯಾವ್ದೇ ಕಾರಣಕ್ಕೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಇನ್ಕ್ಲೂಡ್ ಮಾಡಲ್ಲ ಯಾವಾಗ ಇನ್ಕ್ಲೂಡ್ ಮಾಡಲ್ಲ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಇವು ಮೂರನ್ನು ನಾವು ಅಸೆಟ್ ಅಂತ ಕರೆಯಲ್ಲ ಅವನ್ನೆಲ್ಲ ಫಿಕ್ಟೀಷಿಯಸ್ ಅಸೆಟ್ಸ್ ಅಂತ ಹೇಳ್ತೀವಿ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಈಗ ಟೋಟಲ್ ಅಸೆಟ್ಸ್ ನ ಮಾಡೋಣ ಎಷ್ಟು ಬರುತ್ತೆ ಅಂದ್ರೆ 2,66,000 11 10 11 20 27 ಇದು 10 11 ಸಾರಿ 2,71,000 ಇದೆಷ್ಟು ಬರುತ್ತೆ ಹೇಳಿ 20 7 11 18 19 2 ಕರೆಕ್ಟ್ ಏನಪ್ಪ ಇದು ಎ ಅಂತ ಕರಿಬೋದಾ ನೆಕ್ಸ್ಟ್ ಔಟ್ ಸೈಡ್ ಲಯಬಿಲಿಟೀಸ್ ಅಥವಾ ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಅಂತಾನು ಕರಿತೀವಿ ಏನಂತ ಹೇಳ್ತೀವಿ ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಯಾವ್ದಾಗಿದೆ ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಅಂತ ಹೇಳಿದ್ರೆ ಜನರಲ್ ಆಗಿ ನಮಗೆ ಡಿಬೆಂಚರ್ಸ್ ಏನೇನೋ ಡಿಬೆಂಚರ್ಸ್ ಕ್ರೆಡಿಟ್ ಆರ್ಸ್ ಬ್ಯಾಂಕ್ ಲೋನ್ ಬಿಲ್ಸ್ ಪೇಬಲ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇವೆಲ್ಲ ಕೂಡ ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಈ ಕ್ವಶನ್ ಅಲ್ಲಿ ನಮಗೆ ಕ್ರೆಡಿಟ್ ಆರ್ಸ್ ಬಿಟ್ರೆ ಇನ್ನೇನು ಇಲ್ಲ ಇದೆಯಾ ಏನಾದ್ರು ಏನು ಇಲ್ಲ ಎಷ್ಟೆಸ್ ಇದೆ ಕ್ರೆಡಿಟ್ ಆರ್ಸ್ ಹೇಳಿ 41,000 ಕರೆಕ್ಟಾ ಈಗ ಇದೊಂದೇ ಅಲ್ವಾ ಇರೋದೇನಪ್ಪ ಈಗ ಇದನ್ನ 41,000 ಇದನ್ನ 30,000 ಅಂತ ಕರೆಯೋಣ ಇದನ್ನ ಬಿ ಅಂತ ಕರಿತೀವಿ ಕರೆಯೋಣ ಈಗ ನೆಟ್ ಅಸೆಟ್ ಏನಿದು ನೆಟ್ ಅಸೆಟ್ ಏನ್ ಬರುತ್ತೆ ಎ ಮೈನಸ್ ಬಿ ಕರೆಕ್ಟಾ ಈಗ ಇದು 2,30,000 ಇದೆಷ್ಟು ಬರುತ್ತೆ 2,60,000 ಬರುತ್ತೆ ಕರೆಕ್ಟಾ ಇಲ್ಲಿಗೆ ನೆಟ್ ಅಸೆಟ್ ಮುಗಿತು ಕರೆಕ್ಟಾ ಈಗ ನಾವು ಆನ್ಸರ್ ಬರೋಣ ನಂಬರ್ ಆಫ್ ಶೇರ್ಸ್ ಇಶ್ಯೂ ಏನಿದು ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಆಟ್ 50 per share ಕರೆಕ್ಟಾ ರುಪೀಸ್ 50 per share ಒಂದು ಶೇರ್ಗೆ 50 rupees ಪ್ರಕಾರ ಬಿ ಕಂಪನಿ ಲಿಮಿಟೆಡ್ ಎಗೆ ಎಷ್ಟು ಶೇರ್ಸ್ ಕೊಡುತ್ತೆ ಮತ್ತೆ ಎಚ್ ಗೆ ಎಷ್ಟು ಶೇರ್ಸ್ ಕೊಡುತ್ತೆ 2,30,000 ಡಿವೈಡೆಡ್ ಬೈ 50 rupees ಪರ್ ಶೇರ್ ಎಷ್ಟು ಬರುತ್ತೆ 4,600 ಶೇರ್ಸ್ ಕರೆಕ್ಟಾ ಹಾಗಾದ್ರೆ ಬಿ ಎಚ್ ಲಿಮಿಟೆಡ್ ಎಷ್ಟು ಕೊಡುತ್ತೆ ಅಂದ್ರೆ 2,60,000 ಡಿವೈಡೆಡ್ ಬೈ 50 rupees 5,200 ಶೇರ್ಸ್ ಸರ್ ಇಷ್ಟು ಮಾಡಿದ್ರೆ 6 marks ಅಥವಾ 5 marks ಓಕೆನಾ ಫಟಾಫಟ್ ಅಂತ ಬರ್ತದೆ ಎಸ್ ಸರ್